नमस्ते गेळेयरे, नोडि मुंबई मळे ಎಷ್ಟು ಭರ್ಜರಿ ಮಳೆ ನೋಡಿ. ವಾವ್, ಅಶ್ವತ್ಥ ವೃಕ್ಷ ಇದು. ಬನ್ನಿ, ಇವತ್ತು ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ವಿಚಾರ ಮಾತಾಡೋಣ. ಕರೆಂಟ್ ಅಫೇರ್, ಗೋಚಾರ ಫಲ, ಗೋಚಾರ ವಿಚಾರ. ಗೋಚಾರ ಅಂದರೆ ಇವಾಗ ಈ ಕ್ಷಣದ್ದು ಅಂತ. ಗೋಚಾರ, ಗೋವು ಯಾವಾಗಲೂ ಆ ಕ್ಷಣದಲ್ಲೇ ಯೋಚಿಸುತ್ತಂತೆ. ಭವಿಷ್ಯದ ಬಗ್ಗೆ ಥಿಂಕ್ ಮಾಡೋದಿಲ್ವಂತೆ ಗೋವು. ಭೂತದ ಬಗ್ಗೆ ಅಳೋದಿಲ್ವಂತೆ. ಬನ್ನಿ, ಓಕೆ. ಏನಿದು ಗೋದಾರ್ ಕಾರ್ಡ್ ಅಂತನಾ? ಅದ್ರ ಬಗ್ಗೆ ಮಾತಾಡ್ತೀನಿ ಬನ್ನಿ. ಆಧಾರ್ ಕಾರ್ಡ್, ಗೋದಾರ್ ಕಾರ್ಡ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ಸ್ತಾ ಇದೆಯಲ್ಲ ನಿಮಗೆ. ಓಕೆ, ಈಗ ಸುಮಾರು ಒಂದು ವಾರದಿಂದ ಯಾವತ್ತೂ ಹೀಗೆ ಬರ್ತಿರ್ಲಿಲ್ಲ. ತುಂಬ ಜನರದು ಫೋನ್ ಬರ್ತಾ ಇದೆ, ಗೋವು ಕಳುವಾಗಿದೆ, ಗೋವುಗಳು ಕಳವಾಗಿದೆ ಸರ್. ಮತ್ತೆ ಇನ್ನು ಇಲ್ಲಿ ಬಂಡೀಪುರದ ಹತ್ರ ನಾವು ಆರ್ ಎಫ್ ಓಗೆಲ್ಲ ಹೇಳಿದೀವಿ, ಇಲ್ಲಿ ನಿತ್ಯ ಗೋವಿನ ಸಾಗಾಣಿಕೆ ಆಗ್ತಾ ಇದೆ. ಕಸಾಯಿ ಖಾನೆಗಳಿಗೆ ಕೇರಳಗೆ ಹೋಗ್ತಾ ಇದೆ. ನಮಗೆ ದನಿ ಎತ್ತೋಕೆ ಧೈರ್ಯ ಇಲ್ಲ. ಏನು ಈಗಲೇ ಯಾಕೆ ಅಂದ್ರೆ, ಈಗ ಯಾವಾಗ ಏನು ಡಿಮ್ಯಾಂಡ್ ಇರುತ್ತೋ ಅದು ಮಾಡ್ತಾರೆ. ಇದು ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ, ಧಾರ್ಮಿಕನೂ ಅಲ್ಲ, ಬಟ್ ಯಾವುದೇ ಧರ್ಮದ ಒಂದು ಹಬ್ಬ ಹರಿದಿನಗಳಿಗೆ ಏನು ಡಿಮ್ಯಾಂಡ್ ಆಗುತ್ತೋ ಅದನ್ನು ಸಪ್ಲೈ ಮಾಡೋದಕ್ಕೆ ಗೋವಿನ ಮಾಂಸದ ಕಾರಣದಿಂದ ಹಾಲು ಕೊಡುವ ದೇನುಗಳನ್ನು, ಹೊಟ್ಟೆಯಲ್ಲಿ ಕರು ಇರುವ ದೇನುಗಳನ್ನು, ಗರ್ಭಿಣಿಯರನ್ನು, ಮಕ್ಕಳನ್ನು, ಆಗತಾನೆ ಹುಟ್ಟಿದ ಕಂದಮ್ಮಗಳು ಅನ್ನ, ಗಂಡು ಕರುಗಳನ್ನ, ಜರ್ಸಿ ಕರುಗಳನ್ನ ಸಾಗಿಸ್ತಾ ಇದ್ದಾರೆ. ಸಾಗಿಸೋವಾಗಂತೂ ಕಣ್ಣಿಗೆ ಖಾರ ಮೆಣಸಿನಕಾಯಿನ ಉಜ್ಜುತ್ತಾರೆ, ಯಾಕಂದ್ರೆ ಅದು ನದಿನ ಈಜಿ ಬೇಗ ಆ ಕಡೆ ದಡ ಸೇರ್ಲಿ ಮತ್ತೆ ಬೇರೆ ಎಲ್ಲೂ ತಪ್ಪಿಸಿಕೊಳ್ಳದೆ ಇರಲಿ ಅಂತ. ಇದೊಂದು ಕ್ರೌರ್ಯ ನಡೀತಾ ಇದೆ ಕರ್ನಾಟಕದಲ್ಲಿ. ಬೇರೆ ಕಡೆ ಬೇರೆಯವರು ಮಾತಾಡಲಿ, ಆದರೆ ಅಹೋರಾತ್ರನಿಗೆ ಮಾನವ ಧರ್ಮ, ವಿಶ್ವ ಮಾನವ ಧರ್ಮವನ್ನು ನಂಬಿದವನು, ಯಾವ ಧರ್ಮವನ್ನೂ ದ್ವೇಷಿಸಿದವನು ಅಹೋರಾತ್ರ. ಅಹೋರಾತ್ರನ ಪ್ರಕಾರ ಧರ್ಮ ಅಂದ್ರೆ ಸತ್ಯ ಅಂತ ಅರ್ಥ. ಸತ್ಯ ತಕ್ಕಡಿಯ ಮೇಲ್ಗಡೆ ಇರುವಂತ ನಿಂತ ಮುಳ್ಳಾದರೆ, ಧರ್ಮ ಕೆಳಗಡೆ ಇರುವ ಅಲುಗಾಡುವ ಮುಳ್ಳು. ಆದಷ್ಟು ಸತ್ಯದ ಒಡನೆ ಜೋಡಿಯಾದಾಗ ತಕ್ಕಡಿ ತುಲನೆಯಾಗುತ್ತೆ. ಯಾವ ಧರ್ಮವೂ ಕೆಟ್ಟದ್ದನ್ನ ಹೇಳಿಕೊಡುವುದಿಲ್ಲ. ನನ್ನ ಧರ್ಮದಲ್ಲಿ ನಾನು ತಪ್ಪುಗಳನ್ನ ಹುಡುಕುವುದು ನನ್ನ ಕರ್ತವ್ಯ, ಯಾಕಂದ್ರೆ ನಮ್ಮ ಮನೆಯ ಕಸವನ್ನ ನಾನು ಗುಡಿಸಬೇಕು, ಇನ್ನೊಬ್ಬರ ಮನೆಯ ಕಸವನ್ನು ಅವರೇ ಗುಡಿಸ್ಕೋಬೇಕು. ಹಾಗಂತ ಇನ್ನೊಬ್ಬರ ಮನೆಯ ಕಸ ನಮ್ಮ ಮನೆಗೆ ಬಂದಾಗ ಅದನ್ನ ಖಂಡಿಸಬೇಕು. ನನ್ನ ಧರ್ಮದ ಪೂಜ್ಯನೀಯ ಪ್ರಾಣಿ ಪಕ್ಷಿಗಳು ಪರಧರ್ಮಕ್ಕೆ ಗೌರವನೀಯ ಆಗಬೇಕು. ಪರಧರ್ಮದ ಪೂಜ್ಯನೀಯಗಳು ನಮಗೆ ಗೌರವನೀಯವಾಗಬೇಕು.
ಆ ಕಾರಣದಿಂದ ಹಾಲು ಕೊಡುವ ಗೋಮಾತೆಯನ್ನು 5000 ವರ್ಷಗಳಿಂದ ಪೂಜಿಸುತ್ತಾ ಬಂದು ಭಾರತೀಯ ಧರ್ಮ ಆದರೆ ಅಹೋರಾತ್ರ ತುಂಬಾ ಗೌರವಿಸುವ ಇಸ್ಲಾಂ ಧರ್ಮದಲ್ಲಿ ಕೂಡ ತಾವು ಆಹಾರಕ್ಕೆ ಬಳಸುವ ಭಗವಂತನಿಗೆ ಅರ್ಪಣೆಯಾಗುವ ಹಲಾಲ್ ಆಗುವ ಪ್ರಾಣಿಗೆ ನಿಯಮಗಳಿದೆ ಅದು ಕದ್ದಿರಬಾರದು ಸ್ವಂತ ಕಷ್ಟದಿಂದ ಕೊಂಡು ತಂದಿರಬೇಕು ಅದು ಸಾಯುವ ತನಕ ಮಗನಿಗಿಂತ ಮಗಳಿಗಿಂತ ಹೆಚ್ಚು ಪ್ರೀತಿಯಿಂದ ಬೆಳೆಸಬೇಕು ಅದಕ್ಕೆ ಹಿಂಸೆ ಮಾಡಬಾರದು ಮನೆ ಮಂದಿ ಎಲ್ಲ ಅದರೊಡನೆ ಆಟಪಾಟಗಳು ಆಡಿ ಅದಕ್ಕೆ ತಿಂಡಿ ತಿನಿಸುಗಳನ್ನು ತಿನ್ನಿಸಿ ಹಸಿವಿನ ಯಾವುದೇ ತೊಂದರೆ ಇರಬಾರದು ಗರ್ಭಿಣಿಯಾಗಿರಬಾರದು ಹೆಣ್ಣಾಗಿರಬಾರದು ತಾಯಿಯಾಗಿರಬಾರದು ಮಗುವನ್ನು ಕಳೆದುಕೊಂಡ ತಾಯಿಯಾಗಿರಬಾರದು ತಾಯಿಯನ್ನು ಕಳೆದುಕೊಂಡ ಮಗುವಾಗಿರಬಾರದು ಎರಡು ಮೂರು ಸಂತಾನಗಳನ್ನು ಪಡೆದ ಗಂಡು ಬಲಿಷ್ಠವಾಗಿರಬೇಕು ಹೀಗೆಲ್ಲ ಕೆಲವು ನಿಯಮಗಳಿದೆ ಅಷ್ಟೇ ಅಲ್ಲ ಆ ಧರ್ಮ ಹುಟ್ಟಿದ ಜಾಗದಲ್ಲಿ ಯಾವ ಪ್ರಾಣಿಗಳು ಇದ್ದವೋ ಅದನ್ನೇ ಹೇಳಲಾಗಿದೆ ಆದರೆ ಧರ್ಮ ದ್ವೇಷದ ವಿಚಾರದಲ್ಲಿ ಇನ್ನೊಬ್ಬ ಧರ್ಮದ ಇನ್ನೊಂದು ಧರ್ಮದ ಗೌರವನೀಯ ಪೂಜ್ಯನೀಯ ಪ್ರಾಣಿಗಳನ್ನು ಹಿಂಸಿಸಿ ಆ ಧರ್ಮದವರಿಗೆ ನೋವು ಮಾಡುವಂತೆ ಮಾಡುವುದು ನಿಜವಾದ ಧರ್ಮಿಗಳಲ್ಲ ಹಾಗೆ ಮಾಡುವವರು ಅಧರ್ಮಿಗಳು ಹೀಗೆ ಗೋವುಗಳನ್ನು ಕೊಂಡೊಯ್ಯುವವರು ಗೋವನ್ನು ಪೂಜಿಸುವ ಧರ್ಮದವರೂ ಆಗಿದ್ದಾರೆ ಹಣದ ಒಂದು ಆಕಾಂಕ್ಷೆಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ಧರ್ಮ ನಿಂದೆ ಮಾಡ್ತಾ ಇಲ್ಲ ಅಹೋರಾತ್ರ ಒಂದು ಹಬ್ಬಕ್ಕೆ ಅವರಿಗೆ ಅರಿವಿಲ್ಲದಂತೆ ಅವರ ಹಬ್ಬದ ನಿಯಮಗಳಿಗೆ ವಿರುದ್ಧವಾಗಿ ಕದ್ದು ಕೊಂಡೊಯ್ಯುವುದು ಖಂಡನೀಯವಾಗಿದೆ ಸರ್ಕಾರ ಇದನ್ನ ನಿಷಿದ್ಧ ಮಾಡಿದೆ ನಿಷೇಧ ಮಾಡಿದೆ ಕದ್ದು ಲಾರಿಗಳಲ್ಲಿ ಹೊತ್ತೊಯ್ದು ಕದ್ದ 18 ಗಂಟೆಗಳ ಒಳಗೆ ಕೇರಳ ಸೇರ್ತಾ ಇದೆಯಂತೆ ಇದು ನಿಜ ಕೂಡ ಯಾಕಂದ್ರೆ ಫೋನ್ಗಳು ಬರ್ತಾ ಇದೆ ನಮ್ಮ ಮನೆಯಲ್ಲಿ ಗೋವು ಕಳ್ಳತನ ಆಗಿದೆ ನಿನ್ನೆ ಎರಡು ಗೋವಿಲ್ಲ ಮೊನ್ನೆ ಮೂರು ಗೋವಿಲ್ಲ ನಾವೇನು ಮಾಡೋದು ಮಗು ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದೆ ತಾಯಿ ಸಿಗ್ತಾ ಇಲ್ಲ ಮತ್ತೆ ಇನ್ನು ಕೆಲವರು ನಮಗೆ ಅಮೃತಮಾಲ್ ರಕ್ಷಿಸಿಕೊಂಡು ಬಂದ್ವಿ ಇದಕ್ಕೆ ಸರ್ಕಾರದಿಂದ ಅಹೋರಾತ್ರ ಬಯಸ್ತಾ ಇರುವುದು ಆಧಾರ್ ಕಾರ್ಡ್ ಇದ್ದಂತೆ ಗೋದಾರ್ ಕಾರ್ಡ್ ಒಂದು ಮಾಡಿ ಗೋವಿನ ಕಣ್ಣಿನ ಒಂದು ಸೆನ್ಸಾರ್ ತಗೊಂಡು ಟ್ರ್ಯಾಕ್ ಮಾಡೋದು ಗೋವಿನ ನಮ್ಗೆ ಹೆಂಗೆ ನಮ್ಮ ಕಣ್ಣು ಮತ್ತೆ ಥಂಬ್ ನೈಲ್ನ ತಗೊಂಡು ಹೇಗೆ ಆಧಾರ್ ಕಾರ್ಡ್ ಮಾಡಿದ್ರು ಪ್ರತಿಯೊಂದು ಗೋವಿಗೂ ಗೋದಾರ್ ಕಾರ್ಡ್ ಮಾಡಿ ಅದನ್ನ ಆಯಾ ವ್ಯಕ್ತಿಗಳಿಗೆ ಕೊಟ್ಟು ಕೊಂಡು ಕೊಳ್ಳುವಾಗ ಮಾರುವಾಗ ಆ ಕಾರ್ಡ್ ಸಮೇತ ಇರಬೇಕು ಅನ್ನುವ ನಿಯಮಗಳು ಮಾಡಿದಾಗ ಪಾಪ ಕಳೆದುಕೊಂಡವರು ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಸಿಕ್ಕ ಪ್ರಾಣಿ ಅವರ ರೆಕಾರ್ಡ್ಸ್ ಅಲ್ಲಿ ಸಿಕ್ಕಿ ಅವರವರ ಗೋವು ಅವರಿಗೆ ಸಿಗುವಂತಾಗಬೇಕು ಕದ್ದ ಗೋವು ಯಾವುದು ಮಾರಿದ ಗೋವು ಯಾವುದು ಅಂತ ಕಂಡುಕೊಳ್ಳುವಂತಾಗಬೇಕು ಮತ್ತೆ ಈಗ ನಿಯಮಗಳ ಪ್ರಕಾರ ನಿಮ್ಮ ಹಸು ಯಾರಾದರೂ ಕದ್ದುಕೊಂಡೋದ್ರೆ ನೀವು ಡೈರಿಗೆ ಹಾಲು ಹಾಕುವವರಾದರೆ ಇನ್ಶೂರೆನ್ಸ್ ಇರುತ್ತೆ ನಿಮಗೆ ಬೇರೆ ಹಸುವನ್ನು ಸರ್ಕಾರ ಕೊಡುತ್ತೆ ಆದರೆ ನಿಮ್ಮದೇ ಹಸು ನಿಮಗೆ ಸಿಗಲಿ ಹಸುಗಳ ಮೇಲೆ ಯಾವ ತಾಯಿಯ ಸಮಾನ ಆದ ಯಾರ ಹಾಲನ್ನು ನಾವು ಕುಡಿದಿರ್ತೀವೋ ಆ ಹಸುಗಳ ಮೇಲೆ ದೌರ್ಜನ್ಯ ಆಗಬಾರದು ಅನ್ನುವ ಒಂದು ಉದ್ದೇಶದಿಂದ ಈ ಲೈವ್ ಏನು ಇದರ ಉದ್ದೇಶ ಅಂದರೆ ಕರ್ನಾಟಕದ ಯುವ ಜನಾಂಗ ನೀವೆಲ್ಲ ಎಚ್ಚೆತ್ತುಕೊಳ್ಳದೆ ಕೆಲಸ ಆಗೋದಿಲ್ಲ ಇದು ಸಂಘ ಸಂಘಟನೆಗಳಿಂದ ಆಗುವುದಲ್ಲ ದುರುಪಯೋಗನೂ ಆಗಬಾರ್ದು ನಿಮ್ಮ ಕಣ್ಣಿಗೆ ನೀವಿರುವ 900 ಎಕರೆ ಜಾಗ ನೀವು ಓಡುವಂತಹ ನಡೆದಾಡುವಂತಹ ಜಾಗದಲ್ಲಿ ನಿಮ್ಮ ಕಣ್ಣಿಗೆ ಯಾವುದೇ ಒಂದು ಟ್ರಕ್ ಆಗಲಿ ಏನೇ ಆಗಲಿ ಯಾವ ಟ್ರಕ್ ಓಡಬೇಕಾದ್ರೆ ಅಲುಗಾಡತ್ತೋ ಅದರ ಮೇಲೆ ಅನುಮಾನ ಬಿದ್ದು ಓಪನ್ ಮಾಡಿ ಕೆಳಗೆಲ್ಲ ಒಳಗಡೆ ತೆಗೆಸಿ ನೋಡಿ ಒಂದು ವೇಳೆ ಗೋವುಗಳು ಇರುವುದೇ ಆದರೆ ಕಾನೂನು ವಿರುದ್ಧ ಕಾನೂನಿಗೆ ಕಂಪ್ಲೇಂಟ್ ಮಾಡಿ ನಿಮ್ಮ ಗೋವು ಯಾವ ಏರಿಯಾದಲ್ಲಿ ಕಳುವಾಗಿದೆಯೋ ಆ ಏರಿಯಾದ ಹೈವೇಗಳನ್ನೆಲ್ಲ ನೀವು ಚೆಕಿಂಗ್ ಮಾಡಿ
ಕಳ್ಳದಾರಿಗಳನ್ನೆಲ್ಲ ನೋಡಿ ಕರ್ನಾಟಕ ಎಲ್ಲ ಜಾಗೃತ ಆಗಿ ಯಾವ ಧರ್ಮ ಆ ಧರ್ಮ ಈ ಧರ್ಮ ಅನ್ನದೆ ಹಿಂದೂ ಮುಸಲ್ಮಾನ ಜೈನ ಕ್ರಿಶ್ಚಿಯನ್ ಎಲ್ಲ ಧರ್ಮಗಳು ಒಟ್ಟಾಗಿ ಮಾನವೀಯತೆಯ ದೃಷ್ಟಿಯಿಂದ ಕಾನೂನಿಗೆ ವಿರುದ್ಧ ಏನು ನಡೆಯದ ಹಾಗೆ ನೋಡಿಕೊಳ್ಳಿ ಯಾಕಂದ್ರೆ ನಿಮ್ಮ ಶ್ರೇಷ್ಠವಾದ ಹಬ್ಬಕ್ಕೆ ಉತ್ತರ ಇದರ ಸಜ್ಜಲಜ ನಿಮ್ಮ ಶ್ರೇಷ್ಠವಾದ ಹಬ್ಬಕ್ಕೆ ಕದ್ದ ಪ್ರಾಣಿಗಳನ್ನು ಈ ರೀತಿ ಕಣ್ಣಲ್ಲಿ ಮೆಣಸಿನಕಾಯಿ ಹಾಕಿರುವಂತಹ ಕ್ರೂರದ ಪ್ರಾಣಿಗಳನ್ನು ಕ್ರೌರ್ಯವನ್ನು ಅನುಭವಿಸಿದ ಪ್ರಾಣಿಗಳನ್ನು ನೀವು ಬಳಸುವುದು ಒಳಿತಲ್ಲ ಮತ್ತೆ ಆ ಪ್ರಾಣಿಗಳು ಎಷ್ಟೋ ಮನೆಯಲ್ಲಿ ಕರುವನ್ನು ಬಿಟ್ಟು ಬಂದಾಗ ಆಕ್ರಂದನ ಆವೇದನ ಅದರ ಹೊಟ್ಟೆಯಲ್ಲಿದ್ರೆ ಅಂತಹ ಪ್ರಾಣಿಯನ್ನು ತಿನ್ನುವುದರಿಂದ ಅದು ಒಳ್ಳೆಯದಲ್ಲ ಅದು ಯಾವ ಧರ್ಮಗ್ರಂಥವೂ ಇದನ್ನು ಹೇಳೋದಿಲ್ಲ ಹಾಗಾಗಿ ನೀವು ಎಲ್ಲ ಧರ್ಮದವರು ಇದನ್ನು ಖಂಡಿಸಿ ಯಾವುದೇ ಪ್ರಾಣಿಯಾಗಲಿ ಹಿಂಸಿಸದೆ ಸಾಯುವ ತನಕ ಅದಕ್ಕೆ ಯಾವುದೇ ಒಂದು ತೊಂದರೆ ಆಗದೆ ಕೊಡಬೇಕು ದೇವರಿಗೆ ಅರ್ಪಣೆ ಮಾಡಿ ತಿನ್ನಬೇಕು ಅನ್ನೋದು ನಿಮ್ಮ ನಿಮ್ಮ ನಂಬಿಕೆಗಳದು ಅದಕ್ಕೆ ಅಹೋರಾತ್ರ ಯಾವತ್ತೂ ಅಡ್ಡ ಬರೋದಿಲ್ಲ ಅದಕ್ಕೆ ಸರ್ಕಾರದ ನಿಯಮಗಳನ್ನು ಗೌರವಿಸಬೇಕು ದೇಶ ಮತ್ತು ದೇವ ಇಬ್ಬರನ್ನು ಗೌರವಿಸುವುದೇ ಒಳ್ಳೆಯ ಬದುಕಿನ ಜೀವನ ದೇಹ ದೇಶ ದೇವ ಈ ಮೂರನ್ನು ಕಾಪಾಡಬೇಕಾಗುತ್ತೆ ಮತ್ತು ಅನೇಕರ ನಂಬಿಕೆಗಳಿಗೆ ಗೌರವ ಕೊಡಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ನಿಮ್ಮಲ್ಲೆಲ್ಲ ಕಾಲು ಮುಟ್ಟಿ ನಿಮ್ಮೆಲ್ಲರ ಕಾಲಿಗೆ ಹಣೆ ಹಚ್ಚಿ ಅಹೋರಾತ್ರ ಈ ಗೋರಕ್ಷೆಯ ಭಿಕ್ಷೆ ಬೇಡುತ್ತಿದ್ದಾನೆ ದಯವಿಟ್ಟು ಯಾವುದೇ ಪ್ರಾಣಿ ಪ್ರತಿನಿತ್ಯ ಎದ್ರೆ ನಾವು ಕುಡಿಯುವ ಹಾಲಾಗಲಿ ಮೊಸರಾಗಲಿ ಕಾಫಿಯಾಗಲಿ ಅವುಗಳ ದಯೆ ಹಾಗಾಗಲಿ ಅವುಗಳ ಮಕ್ಕಳೊಂದಿಗೆ ಸುಖವಾಗಿದ್ರೇ ಕ್ಷೀರಸಾಗರ ಹರಿಯೋದು ಯಾವ ಧರ್ಮದವರಾಗಲಿ ಕಾಫಿ ಕುಡಿತೀರಿ ಹಾಲು ಕುಡಿತೀರಿ ಆದ್ದರಿಂದ ಅಂತಹ ಪ್ರಾಣಿಗಳ ವಧೆ ನಿಲ್ಲಬೇಕು ಅಂತ ಸರ್ಕಾರ ನಿಯಮ ಮಾಡಿದೆ ಆದ್ದರಿಂದ ಕದ್ದು ಹಿಂಸೆ ಮಾಡಿ ಅದನ್ನು ಬಳಸುವುದು ಯಾವ ಧರ್ಮದಲ್ಲೂ ಇಲ್ಲ ಅಂತ ಮತ್ತೆ ಮತ್ತೆ ಹೇಳುತ್ತಾ ಸರ್ಕಾರ ಕೂಡ ಪ್ರತಿಯೊಂದು ಗೋವಿಗೂ ಒಂದು ಮಾನ್ಯತೆ ಕೊಡಿ ಅದಕ್ಕೆ ಒಂದು ಗೋದಾರ್ ಕಾರ್ಡ್ RFID ಆಗಲಿ ಮತ್ತು GPSಗಳನ್ನು ಬಳಸಿ ಕಳುವನ್ನು ನೀವೇ ಹಿಡಿಯುವ ಹಾಗೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಗೋವು ಎಲ್ಲಿ ಮೇಯ್ತಾ ಇದೆ ಅಂತ ಗೊತ್ತಾಗೋ ಹಾಗೆ ಮಾಡಿಕೊಳ್ಳಿ ಎಲ್ಲ ಏನು ಅಂತ ಖರ್ಚಿಲ್ಲ 1,000-1,500 ರೂಪಾಯಿ ಅಷ್ಟೇ ಖರ್ಚಾಗುತ್ತೆ ಆದ್ದರಿಂದ ಇದು ಅಹೋರಾತ್ರನ ಮನವಿ ಗೋರಕ್ಷೆಯ ಕಾರಣಕ್ಕೆ ಗೋದಾರ್ ಕಾರ್ಡ್ ಬೇಕು ಪ್ರತಿ ನಿಮ್ಮ ಖರ್ಚಲ್ಲಿ ನೀವೊಂದು ಮೊಬೈಲ್ ಫೋನ್ನ ಆ ಗೋವಿಗೆ ಕಟ್ಟಿ ಅದಕ್ಕೆ ಕಂಟಿನ್ಯೂಸ್ ಆನ್ ಇಡಿ ಅದಕ್ಕೆ ಲೊಕೇಶನ್ ಇರೋ ಥರ ಏನಾದರೂ ಇನ್ಸ್ಟ್ರೂಮೆಂಟ್ ಕಟ್ಟಿ GPS ಲೊಕೇಟರ್ಸ್ ಅಂತ ಬರುತ್ತೆ ಅದನ್ನು ಕಟ್ಟಿ ನಿಮಗೆ ಯಾವುದು ಮೇಯಲು ಸ್ವೇಚ್ಛೆಯಾಗಿಬಿಡಬೇಕೋ ಅದನ್ನು ಮೇಯಲು ಸ್ವೇಚ್ಛೆಯಾಗಿಬಿಟ್ಟು ಅದರ ಲೊಕೇಶನ್ ನಿಮ್ಮ ಮೊಬೈಲಲ್ಲಿ ಬರುತ್ತೆ ಇದಕ್ಕೆ ಏನೂ ಖರ್ಚಾಗೋದಿಲ್ಲ ತಿಂಗಳಿಗೆ ಮಿನಿಮಮ್ ಮೊಬೈಲ್ ಚಾರ್ಜಸ್ ಅಷ್ಟೆ ಅಲ್ವಾ ಇವನ್ನೆಲ್ಲ ಟೆಕ್ನಾಲಜಿ ಬಳಸಿಕೊಂಡು ನಿಮ್ಮ ಗೋವುಗಳು ಯಾರು ಕದ್ದೋದ್ರೂ ಗೊತ್ತಾಗ್ಬಿಡುತ್ತೆ ಇಷ್ಟು ತಿಳ್ಕೊಳ್ಳಿ ಮತ್ತೊಮ್ಮೆ ಎಲ್ಲ ಧರ್ಮಗಳಿಗೂ ವಂದಿಸುತ್ತಾ ವಿಶ್ವ ಮಾನವ ಧರ್ಮದೆಡೆಗೆ ನಾವು ಗಡಿಯಿಲ್ಲದ ವಿಶ್ವದ ಕಡೆಗೆ ಶಾಂತಿಯ ಕಡೆಗೆ ಸುಖದ ಕಡೆಗೆ ಬುದ್ಧಿ ಭಾವನೆಗಳ ಸಮತೋಲನದ ಕಡೆಗೆ ನಡೆದಾಡುತ್ತಾ ನಲಿದಾಡುತ್ತಾ ಗುರಿಯಿಟ್ಟು ಬದುಕೋಣ ಧನ್ಯವಾದ ಅಹೋರಾತ್ರ